Christianity is the best religion to mankind. Humanity. ಪರರ ಸೇವೆಯೇ ಪರಮಾತ್ಮನ ಸೇವೆ. ಈ ವಿಷಯ ಹಾಗೂ ಈ ಗಂಭೀರ ಅರ್ಥಪೂರ್ಣ ಮಾತನ್ನು ಎಲ್ಲರೂ ಒಪ್ಪಿಕೊಳ್ಳುವಂತಹದ್ದೇ. ಆದರೆ ಪರಮಾತ್ಮನ ಸೇವೆಗೆ ಲಕ್ಷ ಕೋಟಿ ಸುರಿಯುವ ನಾವುಗಳು ಪರರ ಸೇವೆಗೆ ಎಷ್ಟು ಮುಂದಿದ್ದೇವೆ ಎಂಬ ಪ್ರಶ್ನೆ ನಮಗೇನೆ ನಾವು ಹಾಕಿಕೊಳ್ಳಬೇಕಾಗಿದೆ. ಆದರೆ ನಮ್ಮ ಈ ಸಮಾಜದಲ್ಲಿ ಪರರ ಸೇವೆಯಲ್ಲಿಯೇ ಪರಮಾತ್ಮನ ಸೇವೆ ಕಂಡುಕೊಳ್ಳುವವರು ಹಲವಾರು ಇದ್ದಾರೆ. ಖಂಡಿತ ಮೂಡಬಿದ್ರಿ ಕಡಂದಲೆ ಬೋಳಂತೆ ಎಂಬಲ್ಲಿ ಇರುವ ಈ ಮನೆ ಮತ್ತು ಈ ಮನೆಯಲ್ಲಿ ವಾಸವಿರುವ ಮನುಜರ ಅಸಹಾಯಕತೆಯ ಚಿತ್ರಣ ಇಲ್ಲಿದೆ. ಈ ಮನೆಯಲ್ಲಿ ವಾಸವಿರಲು ಇವರಿಗೆ ಯಾರ ಅಭ್ಯಂತರನೂ ಇಲ್ಲವಾದರೂ ಈ ಮನೆಯಾಗಲಿ ಈ ಮನೆ ಜಾಗವಾಗಲಿ ಈ ಮನೆಯಲ್ಲಿ ವಾಸವಿರುವ ಮನೆ ಒಡತಿಯ ಹೆಸರಿನಲ್ಲಿಲ್ಲ. ಇವರೇ ಈ ಮನೆ ಯಜಮಾನಿ ಒಡತಿ, ಹೆಸರು ರತ್ನ ಜೋಗಿ. ಆದರೆ ಇವರ ಬಳಿ ಮುತ್ತು ರತ್ನ ಬೆಳ್ಳಿ ಬಂಗಾರ ಏನೂ ಇಲ್ಲ. ಮೂಗುತಿ ಒಂದು ಬಿಟ್ಟರೆ ಬೇರೆ ಯಾವುದೇ ಆಭರಣ ಇವರಲ್ಲಿಲ್ಲ. ಇವರಿಗೆ ಮನುಷ್ಯರ ಪ್ರೀತಿ ಸಿಗಬೇಕಾದಷ್ಟು ಸಿಗಲಿಲ್ಲ ಅನಿಸುತ್ತೆ. ಆದ್ದರಿಂದ ಮೂಕ ಪ್ರಾಣಿಗಳೇ ಇವರ ಮನೆಯಲ್ಲಿ ಜಾಸ್ತಿ ಕಾಣಸಿಗುತ್ತೆ. ಇವರು ಈ ಆಧುನಿಕ ಜಗತ್ತಿನಲ್ಲಿ ಬದುಕುತ್ತಿದ್ದರೂ ಇದೇ ನೋಡಿ ಇವರ ಸ್ಪೆಷಲ್ ಕಿಚನ್. ಕಟ್ಟಿಗೆ ಸುಟ್ಟ ಹೊಗೆಯಿಂದ ಅಲಂಕೃತಗೊಂಡ ಗೋಡೆಗಳು ಮತ್ತು ಇದೇ ನೋಡಿ ಇವರ ಆಕರ್ಷಕ ಸೀಲಿಂಗ್ ಮತ್ತು ಇಂಟೀರಿಯರ್ ಡೆಕೋರೇಷನ್. ಗಾಳಿ ಮಳೆ ಚಳಿ ಗುಡುಗು ಸಿಡಿಲು ಏನೂ ಬರಲಿ, ಎಲ್ಲ ಕಾಲಕ್ಕೂ ಇದೇ ಇವರ ಭದ್ರ ಕೋಟೆ. ಈ ದುರ್ಬಲ ಮನೆಯೇ ಇವರ ಆಸರೆ. ನನ್ನಲ್ಲಿ ಇರುವ ಹಣ ನಾನೇ ಸಂಪಾದಿಸಿದ ಹಣ, ನಾನದನ್ನು ಮನ ಬಂದಂತೆ ಖರ್ಚು ಮಾಡುತ್ತೇನೆ ಮೋಜು ಮಾಡುತ್ತೇನೆ ಎಂಬ ಚಿಂತನೆ ನಮ್ಮಲ್ಲಿ ಇರಬಹುದು. ಆದರೆ ದುಂದು ವೆಚ್ಚಗಳನ್ನು ಮಾಡುವಾಗ ಅದರ ಸ್ವಲ್ಪ ಭಾಗವನ್ನು ಉಳಿಸಿ ಅದನ್ನು ಅಸಹಾಯಕರಿಗೆ ಕೊಟ್ಟಾಗ ಸಿಗುವ ಖುಷಿ, ಆನಂದ, ತೃಪ್ತಿ ಇದೆ ನೋಡಿ, ಅದು ಬೇರೆ ಯಾವ ಮೋಜು ಮಸ್ತಿಯಿಂದಲೂ ಸಿಗದು ಸ್ವಾಮಿ. ಮಳೆಗಾಲದಲ್ಲಿ ಸೋರುತ್ತಿರುವ ಈ ಸೋಗೆ ಮನೆಗೆ ಗೋಡೆ ಕಟ್ಟಿ ಹಂಚು ತಗಡು ಶೀಟು ಹಾಕಲು ಇವರ ಬಳಿ ಹಣವಿಲ್ಲವಾಗಿದೆ. ಯಾರ ಮನೆಯಲ್ಲಿ ಸಿಕ್ಕ ಈ ಪ್ಲಾಸ್ಟಿಕ್ ಹೊದಿಕೆಯನ್ನು ತಂದು ತಾತ್ಕಾಲಿಕವಾಗಿ ಇವರು ಸ್ವಂತ ಪರಿಶ್ರಮದಿಂದ ಬೇರೆಯವರ ಸಹಾಯ ಪಡೆಯದೇನೆ ಪ್ರತಿ ವರ್ಷ ಮನೆ ರಿಪೇರಿ ಮಾಡುತ್ತಾರೆ. ಪ್ಲಾಸ್ಟಿಕ್ ಇವರಿಗೆ ವರದಾನವಾಗಿದೆ. ರತ್ನಜೋಗಿಯವರಿಗೆ ಒಬ್ಬಳೆ ಮಗಳು ಸುಪ್ರೀತಾ, 9ನೇ ತರಗತಿ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ. ಡೈನಿಂಗ್ ಹಾಲ್, ಬೆಡ್ರೂಮ್, ಕಿಚನ್ ಇಲ್ಲದಿದ್ದರೂ ವೆಹಿಕಲ್ ಪಾರ್ಕಿಂಗ್ ಶೆಡ್ಡು ಮಾತ್ರ ಮನೆಯೊಳಗಿದೆ. ಸರ್ಕಾರದಿಂದ ದೊರೆತ ಉಚಿತ ಸೈಕಲ್ ಯೋಜನೆಯ ಸೈಕಲ್ ಇಲ್ಲಿ ಭದ್ರವಾಗಿದೆ. ರತ್ನಜೋಗಿಯವರಿಗೆ ಸರ್ಕಾರ ಕೊಟ್ಟ ಶೌಚಾಲಯದ ಕೊಡುಗೆ ಇದು. ಒಬ್ಬ ಹೆಂಗಸು ಮತ್ತು ಟೀನೇಜ್ ಹುಡುಗಿ ಉಪಯೋಗಿಸಬೇಕಾದ ಈ ಶೌಚಾಲಯದ ಬಾಗಿಲು ಹಾಗೂ ಗೋಡೆಗೆ ಇದ್ಯಾಕೆ ಇಷ್ಟು ಗ್ಯಾಪ್ ಇದೆ ಎಂಬ ಪ್ರಶ್ನೆ ನನ್ನ ಕಾಡತೊಡಗಿತ್ತು. ಕುಡಿಯಲು, ಬಚ್ಚಲು ಮನೆಗೆ, ಅಡುಗೆಗೆ ನೀರು ತರಲು ಇವರು ಅದೆಷ್ಟೋ ದೂರ ನಡೆಯಬೇಕಾಗಿದೆ. ಅಷ್ಟು ದೂರ ನಡೆದರೂ ಇವರಿಗೆ ಸಿಗುವ ನೀರಿನ ಭಾಗ್ಯ ಮಾತ್ರ ಕಲುಷಿತ ನೀರು. ಹೊಳೆಯಲ್ಲಿ ಹರಿದು ಬರುವ ಈ ಕಲುಷಿತ ನೀರನ್ನೇ ತಂದು ಕುಡಿಯಬೇಕಾದ ಪರಿಸ್ಥಿತಿ. ಸ್ವಚ್ಛ ಭಾರತದ ಪ್ರಜೆಯಾಗಿರುವ ಇವರು ಪಾಪ ಇದೇ ಕಲುಷಿತ ನೀರಿನಿಂದ ಇವರ ಮನೆ ಸ್ವಚ್ಛ ಮಾಡಬೇಕಾಗಿದೆ. ರತ್ನರವರ ಮಗಳು ಸುಪ್ರೀತಾ ಚಿಕ್ಕ ಮಗುವಿರುವಾಗ ಅವರ ಗಂಡ ಇವರನ್ನು ಬಿಟ್ಟು ಹೋಗುತ್ತಾರೆ. ನಂತರ ಅವರ ಸುದ್ದಿಯೇ ಇಲ್ಲ. ರತ್ನರವರು ಕೂಲಿ ಕೆಲಸ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಾರೆ, ಮಗಳನ್ನು ಸಾಕುತ್ತಾರೆ. ಸರ್ಕಾರದ ವತಿಯಿಂದ ಬಿಪಿಎಲ್ ಕಾರ್ಡ್ನಲ್ಲಿ ಇವರಿಗೆ ರೇಷನ್ ದೊರೆಯುತ್ತದೆ. ರತ್ನರವರು ಕೂಲಿ ಕೆಲಸ ಸಿಗದಿದ್ದಲ್ಲಿ ಬೀಡಿ ಕಟ್ಟುತ್ತಾರೆ. ಹಗಲು ಹೊತ್ತು ಇವರಿಗೆ ಸೂರ್ಯನ ಬೆಳಕು, ಇರುಳು ಹೊತ್ತು ಚಂದ್ರನ ಬೆಳಕು. ಅಮಾವಾಸ್ಯೆ ರಾತ್ರಿಗಳಲ್ಲಿ ಇವರಿಗೆ ಚಿಮಣಿ ದೀಪವೇ ಗತಿ. ಈ ಮನೆಗೆ ವಿದ್ಯುತ್ ಸಂಪರ್ಕನೇ ಇಲ್ಲವಾಗಿದೆ. ಅಮ್ಮಿಯರ್ನ ಅಪ್ಪಿನ ಕಾಲದ ಮುಂಚೆ ಮೂಲೆ ಉಳ್ಳೇನೆ ಏನ ಕಂಡು ಓಡಬೋತನ ಗೊತ್ತಿಜ್ಜಿ. 10 ವರ್ಷ ಮುಟ ಆಂಡು ಯಾರ ಸುದ್ದಿಜ್ಜಿ. ನೀರು ಲಜ್ಜಂಕ್ ನೀರು ತುದಿಯದ ಕಣವಡು ಗುರಿದೆತ್ತದು ಬಕ್ಕೆತ್ತ ಕಲಂಕ ನೀರು. ಅವು ಒಂದು ಪೂರ ಪರ್ಪಿಣಾನು ಚವಳಿ ನೀರು ಅರ್ಪಿಣಾನು. ಇಲ್ಲಿ ಒಂದು ಟಾರ್ಪಾಲ್ ಪೂರ ಇಲ್ಲಿ ಬಿಚ್ಚಿದ ಗೊತ್ತಿನ ಪೂರ ಟಾರ್ಪಾಲ್ ಮತ್ತೊಂಡು ಆಯ್ಕು ಪೂರ ಪ್ಯಾಚೆ ಬಾರ್ದುಲ್ಲ ಇಲ್ಲಿಡು. ತೊಡಂಕ ಬಲ್ಲ ಬಾರ್ದು ಮಿತ್ತು ಟಾರ್ಪಾಲ್ ಒಯ್ದೀನಿ ಬಕ್ಕಾಯ್ತ ಗರು ಬಾಲಲ್ಲಿ ಆನೆ ಕಟ್ಟಿದ್ದೀನಿ ದುಂಬು ಮಾಡಿರು ಮಾಡು ಮಿತ್ತು ಮಾಡಲಾಗತ್ತೆ. ಮನೆ ಜಾಗ ಇವರ ಹೆಸರಿನಲ್ಲಿ ಇಲ್ಲದ ಕಾರಣ ಸರ್ಕಾರದಿಂದ ಸಿಗುವ ಹೊಸ ಮನೆ ನಿರ್ಮಾಣದ ಯೋಜನೆಯ ಧನ ಸಹಾಯದಿಂದ ಇವರು ವಂಚಿತರಾಗಿದ್ದಾರೆ. ಸಮಾಜ ಮತ್ತು ಬುದ್ಧಿಜೀವಿಗಳು ಇವರ ನೆರವಿಗೆ ಬರಬೇಕಾಗಿದೆ. ಇದು ಮನುಷ್ಯರಾದ ನಮ್ಮ ಕರ್ತವ್ಯ. ಹ್ಯುಮ್ಯಾನಿಟಿ ವತಿಯಿಂದ ಅವರಿಗೆ ಸಹಾಯ ಹಸ್ತ ನೀಡಲು ನಾವು ಸಿದ್ಧತೆ ಮಾಡಿಕೊಂಡಿದ್ದೇವೆ. ಈಗಾಗಲೇ 10,000 ರೂಪಾಯಿಯನ್ನು ನೀಡಿ ಹೊಸ ಬ್ಯಾಂಕ್ ಅಕೌಂಟನ್ನು ಅವರ ಹೆಸರಿನಲ್ಲಿ ತೆರೆಯಲಾಗಿದೆ. ಮನೆಯಲ್ಲಿ ಗಂಡಸರು ಇರದ ಕಾರಣ ರಾತ್ರಿ ಹೊತ್ತು
ಹೊರಗೆ ಹೋಗುವುದು ಒಳಿತಲ್ಲ, ಅದಕ್ಕಾಗಿ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ಡ್ ಇರುವ ಚಿಕ್ಕದೊಂದು ಮನೆ ಕಟ್ಟಿಕೊಡುವ ಯೋಜನೆ ಇದೆ. ಅಂದಾಜು ಖರ್ಚು ಸರಿಸುಮಾರು 6 ಲಕ್ಷ ರೂಪಾಯಿ. ಕುವೈಟಿನಲ್ಲಿರುವ ನಮ್ಮ ತುಳುನಾಡಿನ ಬಾಂಧವರ ಹೆಮ್ಮೆಯ ಪ್ರತಿಷ್ಠಿತ ತುಳುಕೂಟ ಸಂಘ ಈ ನಮ್ಮ ಯೋಜನೆಗೆ ಕೈಜೋಡಿಸಿದೆ. ಆದಷ್ಟು ಬೇಗ ಈ ಯೋಜನೆಯ ಕನಸು ನನಸಾಗಲಿದೆ. ಮನುಷ್ಯತ್ವವೇ ನಮ್ಮ ಧರ್ಮ ಎಂಬ ಧ್ಯೇಯವಾಕ್ಯದಿಂದ ನಡೆಯುವ ಈ ಯೋಜನೆಗೆ ಕೈಗೂಡಿಸಲು ಇಚ್ಛಿಸುವವರು ನಮ್ಮನ್ನು ಸಂಪರ್ಕಿಸಬಹುದಾಗಿದೆ. ಹ್ಯುಮ್ಯಾನಿಟಿ ಈಸ್ ದ ಬೆಸ್ಟ್ ರಿಲಿಜಿಯನ್ ಟು ಮ್ಯಾನ್ಕೈಂಡ್.